ಎಲ್ರಿಗೂ ನಮಸ್ಕಾರ. ಇವತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನ ಬಗ್ಗೆ, ಮಾನವ ಜನಾಂಗದ ಕಲ್ಯಾಣವನ್ನು ಮುಖ್ಯ ಗುರಿಯಾಗಿಸಿಕೊಂಡು 12ನೇ ಶತಮಾನದಲ್ಲಿ ಬಸವಣ್ಣನವರು ಮುನ್ನಡೆಸಿದ ಸಮಗ್ರ ಕ್ರಾಂತಿಯಲ್ಲಿ ಸಮರ್ಪಣ ಮನೋಭಾವದಿಂದ ದುಡಿದ ಶರಣರಲ್ಲಿ ವಯಸ್ಸಿನಿಂದ ಚನ್ನಬಸವಣ್ಣನವರೇ ಎಲ್ಲರಿಗಿಂತ ಚಿಕ್ಕವರು. ಬಸವಣ್ಣ, ಪ್ರಭುದೇವ, ಸಿದ್ದರಾಮರಂಥ ಅತಿರಥ ಮಹಾರಥರ ಜೊತೆ ಬೆಳಗು ಬೆಳಗು ಹಳಚಿದಂತೆ ಚನ್ನಬಸವಣ್ಣನವರು ನಡೆಸಿದ ಚರ್ಚೆ ಆ ಹಿರಿಯರನ್ನು ಬೆರಗುಗೊಳಿಸಿದ ಅಭಿಪ್ರಾಯ ಇವರ ಜ್ಞಾನ ಸಿದ್ಧಿಯನ್ನು ಸ್ಪಷ್ಟಪಡಿಸ್ತದೆ. ಚನ್ನಬಸವಣ್ಣ ಪ್ರಭುದೇವರ ದೃಷ್ಟಿಯಲ್ಲಿ ಅವಿರಳ ಜ್ಞಾನಿ, ಸ್ವಯಂಭುಜ್ಞಾನಿ. ಬಸವಣ್ಣನವರ ಅಭಿಪ್ರಾಯದ ಪ್ರಕಾರ ಜನ್ಮತಃ ಜ್ಞಾನ ಪರಿಮಳ ಭರಿತ. ಅಕ್ಕ ಮಹಾದೇವಿಯು ಚನ್ನಬಸವಣ್ಣನವರನ್ನು ಸಮ್ಯಗ ಜ್ಞಾನಿ ಅಂತ ಸಂಬೋಧಿಸ್ತಾರೆ. ಇವೆಲ್ಲವೂ ಚನ್ನಬಸವಣ್ಣನವರು ಒಬ್ಬ ಮಹಾಜ್ಞಾನಿ ಎಂಬುದನ್ನು ಸ್ಪಷ್ಟಪಡಿಸ್ತಾವ. ಚನ್ನಬಸವಣ್ಣನವರ ವ್ಯಕ್ತಿತ್ವದ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಮಹಾಜ್ಞಾನಿಯಾಗಿದ್ದ ಅವರು ಷಡಸ್ಥಲ ಜ್ಞಾನಿಗಳೂ ಆಗಿದ್ದರು. ಷಡಸ್ಥಲ ಮೂರ್ತಿಯಾಗಿ ಬಂದೆಯಲ್ಲ ಚನ್ನಬಸವಣ್ಣ ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ಷಡಸ್ಥಲ ಬ್ರಹ್ಮಿ ಚನ್ನಬಸವಣ್ಣ ಅಂತ ಮರುಳಶಂಕರ ದೇವರು ಹೇಳ್ತಾರೆ. ಷಟಸ್ಥಲ ಧೀರ ಅಂಥೇಳಿ ಮಗ್ಗೆಯ ಮಾಯಿ ದೇವಿ ಹೇಳಿದ್ರ, ಷಟಸ್ಥಲ ಮಾರ್ಗಮಂ ತಿಡಿಪ ಪ್ರಾಣ ಲಿಂಗದ ನೆಲೆಯ ನರುಹಿ ಕೊಟ್ಟ ಚನ್ನಬಸವೇಶ್ವರಂಗೆ ಶರಣು ಶರಣು ಅಂಥೇಳಿ ವಿರೂಪಾಕ್ಷ ಪಂಡಿತರು ಬರೀತಾರೆ. ಇತ್ಯಾದಿ ವಚನಕಾರರ ಹಾಗೂ ಕವಿಗಳ ಹೇಳಿಕೆಗಳಿಂದ ಇವರು ಒಬ್ಬ ಜ್ಞಾನಿ ಎಂಬುದು ಮತ್ತೆ ಮತ್ತೆ ಸ್ಪಷ್ಟವಾಗ್ತದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಚನ್ನಬಸವಣ್ಣನವರನ್ನು ಸಿದ್ದರಾಮಚಾಮರಸ ಮೊದಲಾದವರು ಷಡ್ವಿಧ ಸ್ಥಾಪನಾಚಾರ್ಯ, ಷಡ್ಸ್ಥಲದ ಉದ್ಧಾರಕ ಅಂಥೇಳಿ ಹೊಗಳಿರೋದು. ಕ್ರಮಾನುಗತ ಸ್ಥಲ ಸಿದ್ಧಾಂತವನ್ನು ನಿರಾಕರಿಸಿ ಸಮಸಮನ್ವಯ ಸ್ಥಲ ಸಿದ್ಧಾಂತವನ್ನು ಚನ್ನಬಸವಣ್ಣನವರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಪ್ರತಿಪಾದಿಸಿರುವುದನ್ನು ಈ ಮಾತುಗಳು ಸ್ಥಿರೀಕರಿಸ್ತಾವ. ಅರ್ಪಣ ವಿಧಾನದ ಮೂಲಕ ಪದಾರ್ಥವನ್ನು ಪ್ರಸಾದವಾಗಿಸುವ, ಅಂಗಭೋಗವನ್ನು ಲಿಂಗಭೋಗವಾಗಿಸುವ ವಿನೂತನ ವಿಧಾನವನ್ನು ಚನ್ನಬಸವಣ್ಣನವರು ಸ್ಥಲ ಸಿದ್ಧಾಂತಕ್ಕೆ ಅಳವಡಿಸ್ತಾರೆ. ಇದರಿಂದಾಗಿ ಸ್ಥಲ ಸಿದ್ಧಾಂತಕ್ಕೆ ಒಂದು ಹೊಸ ಆಯಾಮ ದೊರೀತದೆ. ಹೀಗೆ ಪದಾರ್ಥವನ್ನು ಪ್ರಸಾದವಾಗಿಸುವ ಅರ್ಪಣ ವಿಧಾನವನ್ನು ಷಟಸ್ಥಲಾಚರಣೆಯಲ್ಲಿ ಅಳವಡಿಸಿ ಇದೇ ಜನ್ಮದಲ್ಲಿ ಲಿಂಗಾಂಗ ಸಾಮರಸ್ಯ ರೂಪದ ಮುಕ್ತಿ ಸಾಧ್ಯವಾಗುವಂತೆ ಮಾಡಿದ ಚನ್ನಬಸವಣ್ಣನವರ ಕಾರ್ಯ ಉಳಿದೆಲ್ಲ ಸಮಕಾಲೀನ ಶರಣರಿಗಿಂತ ವಿಶಿಷ್ಟ ಎಂಬುದರಲ್ಲಿ ಸಂದೇಹ ಇಲ್ಲ. ಇದನ್ನು ಸಮಕಾಲೀನ ಶರಣರು ಮನಗಂಡಿದ್ದಾರೆ. ಆದ್ದರಿಂದಲೇ ಪ್ರಭುದೇವ ಪ್ರಸಾದದ ಹಾದಿಯನ್ನೆಲ್ಲರಿಗೆ ತೋರಿ ಮಹಾಪ್ರಸಾದದ ಬೆಳವಿಗೆ ಮಾಡಿದನು ಗುಹೇಶ್ವರನ ಶರಣ ಚನ್ನಬಸವಣ್ಣ ಅಂತ ಹೇಳಿದ್ರೆ, ಸಿದ್ಧರಾಮ ಅರ್ಪಣದ ಭೇದವ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನಲ್ಲಿ ಚನ್ನಬಸವಣ್ಣ ಬಲ್ಲ ಅಂತ ತಿಳಿಸ್ತಾರೆ. ಉರಿಲಿಂಗ ಪೆದ್ದಿಯಂತೂ ಪ್ರಸಾದದ ಸ್ಥಳ ಕುಲವನು ನಿಮ್ಮ ಪ್ರಸಾದಿ ಚನ್ನಬಸವಣ್ಣನೊಬ್ಬಂಗಲ್ಲದೆ ಮತ್ತಾರಿಗೂ ಅರಿಯಬಾರದಯ್ಯ ಅಂಥೇಳಿ ಖಚಿತವಾಣಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ಪ್ರಸಾದದ ಹಾದಿಯನ್ನು ಚನ್ನಬಸವಣ್ಣನವರು ತೋರಿಸಿರುವ ಜೊತೆಗೆ ಅವರು ಪ್ರಸಾದಿ ಸ್ಥಳದಲ್ಲಿಯೇ ನಿಂದು ಅಲ್ಲಿಯೇ ಉಳಿದೆಲ್ಲ ಸ್ಥಳಗಳ ಕ್ರಿಯೆಯನ್ನು ಸಮನ್ವಯಗೊಳಿಸಿಕೊಂಡಂತೆ ಕಾಣುತ್ತದೆ. ಆದ್ರಿಂದಲೇ ಸಮಕಾಲೀನ ಶರಣರು ಚನ್ನಬಸವಣ್ಣನವರನ್ನು ಪ್ರಸಾದಿ ಸ್ಥಳವ ನಿಂಬುಗೊಂಡವನೆಂದು ವರ್ಣಿಸ್ತಾರೆ. ಪ್ರಸಾದವೇ ಪ್ರಾಣವಾಗಿ ಪರಿಣಾಮದಲ್ಲಿ ಇಪ್ಪ ಚನ್ನಬಸವಣ್ಣ ಅಂತ ಬಸವಣ್ಣವ್ರಂದ್ರೆ ಸರ್ವಕ್ಕೆ ಚೈತನ್ಯನಾದ ನಮ್ಮ ಚನ್ನಬಸವಣ್ಣನೆಂಬ ಅಚ್ಚ ಪ್ರಸಾದಿ ಅಂತ ಸಿದ್ದರಾಮನವರು ಹೊಗಳ್ತಾರೆ. ಪ್ರಸಾದಿ ಸ್ಥಳ ಚನ್ನಬಸವಣ್ಣಂಗಾಯ್ತು ಅಂಥೇಳಿ ಢಕ್ಕೆಯ ಬೊಮ್ಮಣ್ಣ ಅಂದ್ರೆ ವಿಮಲ ಪ್ರಸಾದಾಂಗಿಯ ಚನ್ನಬಸವೇಶ್ವರ ಅಂಥೇಳಿ ಗುಬ್ಬಿಯ ಮಲ್ಲಣ್ಣ. ಇತ್ಯಾದಿ ಸಮಕಾಲೀನ ಶರಣರ ಮತ್ತು ತದನಂತರದ ಕವಿಗಳ ಮಾತುಗಳಲ್ಲಿ ನಾವು ಕಾಣ್ಬೋದು. ಮಹಾಜ್ಞಾನಿಯಾದ ಚನ್ನಬಸವಣ್ಣನವರು ಸಾಂಪ್ರದಾಯಿಕ ಷಟಸ್ಥಲವನ್ನು ಸಮಸಮನ್ವಯ ಷಟಸ್ಥಲವಾಗಿ ಮಾರ್ಪಡಿಸುವ ಜೊತೆಗೆ ಲಿಂಗಾಯತ ಆಚರಣೆಗೆ ಸಂಬಂಧಿಸಿದ ಅನೇಕ ಮಹತ್ವಪೂರ್ಣ ಮಾತುಗಳನ್ನು ನಿರ್ಣಾಯಕವೆಂಬಂತೆ ನಿರೂಪಿಸ್ತಾರೆ. ಶಿವಯೋಗದ ಬಗೆಗೂ ಗಮನಾರ್ಹ ವಿವರಣೆ ಅವರ ವಚನಗಳಲ್ಲಿ ಬರ್ತದೆ. ಇಷ್ಟಲಿಂಗಾನುಸಂಧಾನದ ಮೂಲಕ ಕಾಯವನ್ನು ಪ್ರಸಾದಕಾಯವಾಗಿಸುವ, ಪ್ರಾಣಲಿಂಗ ಸಂಧಾನದ ಮೂಲಕ ಪ್ರಸಾದಕಾಯವನ್ನು ಪ್ರಕಾಶಕಾಯವಾಗಿಸುವ, ಭಾವಲಿಂಗಾನುಸಂಧಾನದ ಮೂಲಕ ಪ್ರಕಾಶಕಾಯವನ್ನು ಆಕಾಶಕಾಯವಾಗಿಸುವ ವಿವರ ಚನ್ನಬಸವಣ್ಣನವರ ವಚನಗಳಲ್ಲಿ ಎಳೆ ಎಳೆಯಾಗಿ ಬಂದಿರುವುದನ್ನು ಕಾಣ್ತೀವಿ.
ಷಟಸ್ಥಲಾಚರಣೆಯಲ್ಲಿಯೇ ಪಂಚಾಚಾರ ಹಾಗೂ ಅಷ್ಟಾವರಣಗಳ ಆಚರಣೆಯನ್ನು ಅಳವಡಿಸಿ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸುವ ವಿವರಗಳನ್ನು ಚನ್ನಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ನೀಡ್ಯಾರ. ಇದೆಲ್ಲವನ್ನು ಪರಿಭಾವಿಸಿದಾಗ ಷಟಸ್ಥಲ ಚಕ್ರವರ್ತಿಯಯ್ಯ ಚನ್ನಬಸವಣ್ಣನು ಎಂಬ ಮರುಳಶಂಕರ ದೇವರ ಮಾತು ಸತ್ಯಪೂರ್ಣ ಎನಿಸ್ತದೆ. ಷಟಸ್ಥಲ ಸಿದ್ಧಾಂತ ಮತ್ತು ಅದರ ಆಚರಣೆಯ ನಿರ್ಣಯದಲ್ಲಿ ಚನ್ನಬಸವಣ್ಣನವರು ವಹಿಸಿದ ಮಹತ್ವಪೂರ್ಣ ಪಾತ್ರವನ್ನು ತಿಳಿಯಲು ಸಾಕಷ್ಟು ಸಾಮಗ್ರಿ ನಮಗೆ ದೊರೀತವ. ಆದರೆ ಅವರ ಜೀವನ ಚರಿತ್ರೆಯ ಬಗ್ಗೆ ಅವರನ್ನೇ ಕುರಿತು ಬರೆದ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದಲ್ಲಿ ಮತ್ತು ಬೇರೆ ಕೆಲವು ಕೃತಿಗಳಲ್ಲಿ ಕೆಲವು ವಿವರಗಳು ದೊರೀತವ. ಆದರೂ ಒಂದೆರಡು ವಿಷಯಗಳ ಬಗ್ಗೆ ಅವುಗಳಲ್ಲಿ ಏಕಾಭಿಪ್ರಾಯ ಇಲ್ಲ. ಉಪಲಬ್ಧ ಸಾಮಗ್ರಿಯನ್ನೇ ಆಧರಿಸಿ ಚನ್ನಬಸವಣ್ಣನವರ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದಾಗ ಬಸವಣ್ಣನವರ ಸೋದರಿ ಅಕ್ಕನಾಗಮ್ಮನ ಮಗ ಚನ್ನಬಸವಣ್ಣ ಎಂಬುದರಲ್ಲಿ ಯಾವ ಸಂದೇಹನೂ ವ್ಯಕ್ತ ಆಗುವುದಿಲ್ಲ. ಆದ್ದರಿಂದ ಚನ್ನಬಸವಣ್ಣನವರು ಬಸವಣ್ಣನವರ ಸೋದರಳಿಯೇ ಆಗ್ತಾರೆ. ಚನ್ನಬಸವಣ್ಣನವರ ಜನ್ಮಸ್ಥಳ ಕಲ್ಯಾಣ ಎಂಬುದು ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಮತ್ತು ಸಂದರ್ಭಾನುಸಾರ ಚನ್ನಬಸವಣ್ಣನವರನ್ನು ಉಲ್ಲೇಖಿಸಿರುವ ಲಿಂಗಾಯತ ಕೃತಿಗಳು ಹೇಳ್ತವೆ. ಆದರೆ ಇತ್ತೀಚೆಗೆ ಕೆಲವು ವಿದ್ವಾಂಸರು ಬಸವಣ್ಣನವರು ಕಲ್ಯಾಣಕ್ಕೆ ಬರುವ ಮೊದಲೇ ಚನ್ನಬಸವಣ್ಣನವರನ್ನು ಅಕ್ಕನಾಗಮ್ಮ ಪಡೆದಿದ್ರು ಅಂಥೇಳಿ ಹೇಳ್ತಾರೆ. ಚನ್ನಬಸವಣ್ಣನವರ ತಂದೆಯ ಹೆಸರನ್ನು ಅಮಲಬಸವ ಚಾರಿತ್ರ ಸಿಂಗಿರಾಜ ಪುರಾಣವೊಂದನ್ನು ಬಿಟ್ಟು ಉಳಿದಾವ ಕೃತಿಗಳು ಹೇಳಿಲ್ಲ. ಈ ಪುರಾಣದೊಳಗೆ ಎರಡು ಮೂರು ಕಡೆ ಅಕ್ಕನಾಗಮ್ಮನ ಪತಿ ಶಿವಸ್ವಾಮಿ ಅಥವಾ ಶಿವದೇವ ಅಂತ ಬರ್ತದೆ. ಇನ್ನು ಕೆಲವು ವೀರಶೈವ ಗ್ರಂಥಗಳೊಳಗೆ ಚನ್ನಬಸವಣ್ಣನವರು ಪ್ರಸಾದದಿಂದ ಜನಿಸ್ತಾರ ಅನ್ನೋ ಮಾತು ಬರ್ತದೆ. ಆದರೆ ಅದು ಕೇವಲ ಕವಿಕಲ್ಪನೆ ಅಷ್ಟೇ. ಪ್ರಭುದೇವರ ಅನಂತರದಲ್ಲಿ ಚನ್ನಬಸವಣ್ಣ ಶೂನ್ಯ ಸಿಂಹಾಸನವನ್ನೇರಿದ್ರಂದು ಹೇಳಲಾಗ್ತದೆ. ಕಲ್ಯಾಣದಲ್ಲಿ ನಡೆದ ಕ್ರಾಂತಿಯಿಂದಾಗಿ ಶರಣೆಯರೆಲ್ಲ ಬೇರೆ ಬೇರೆ ಕಡೆ ಚದುರಿ ಹೋಗ್ತಾರ. ಚನ್ನಬಸವಣ್ಣನವರು ಕ್ರಾಂತಿಯ ಅನಂತರದ ಕೆಲವು ದಿನ ಕಲ್ಯಾಣದಲ್ಲಿಯೇ ಉಳಿದು ಶರಣರ ಯೋಗಕ್ಷೇಮವನ್ನು ನೋಡಿಕೊಂಡಿರುವ ಸಾಧ್ಯತೆ ಅದ. ಆಮೇಲೆ ಪರಿಸ್ಥಿತಿ ಇನ್ನೂ ಉಲ್ಬಣಗೊಂಡಾಗ ಉಳಿದ ಶರಣರ ಜೊತೆ ಸೇರಿ ಅವರು ಉಳುವಿಯತ್ತ ಪ್ರಯಾಣ ಬೆಳೆಸ್ತಾರ ಅಂಥೇಳಿ ಕೆಲವು ಕೃತಿಗಳಿಂದ ತಿಳಿದು ಬರ್ತದೆ. ಚನ್ನಬಸವಣ್ಣನವರು ಬಯಲಾದುದು ಉಳುವಿಯಲ್ಲಿಯೇ ಎಂಬ ನಂಬಿಕೆ ಈಗಲೂ ಅನೇಕ ಜನರಲ್ಲಿ ಬಲವತ್ತರವಾಗ್ಯದ. ಇನ್ನು ಚನ್ನಬಸವಣ್ಣನವರ ವಚನಗಳ ವೈಶಿಷ್ಟ್ಯ ವಿಶೇಷವನ್ನು ಕುರಿತು ನಾವು ನೋಡಬೇಕಾದ್ರೆ ಬಸವಣ್ಣ ಮತ್ತು ಅಕ್ಕ ಮಹಾದೇವಿಯಂತಹ ಕವಿ ಹೃದಯದ ವಚನಕಾರರ ವಚನಗಳಲ್ಲಿ ಎದ್ದು ಕಾಣುವ ಆತ್ಮನಿವೇದನೆ ಹಾಗೂ ಸತಿಪತಿ ಭಾವವನ್ನೊಳಗೊಂಡ ಭಾವಗೀತ ರೂಪದ ವಚನಗಳು ಚನ್ನಬಸವಣ್ಣನವರಲ್ಲಿ ಹೆಚ್ಚಾಗಿ ಕಂಡುಬರುವುದಿಲ್ಲ. ಯೌಗಿಕ ಅನುಭಾವವನ್ನು ಬೆಡಗಿನ ಮಾಧ್ಯಮದ ಮೂಲಕ ಅಭಿವ್ಯಕ್ತಪಡಿಸಿದ ಪ್ರಭುದೇವರ ಬೆಡಗಿನ ವಚನಗಳಂತಹ ವಚನಗಳೂ ಚನ್ನಬಸವಣ್ಣನವರಲ್ಲಿ ಕಡಿಮೆ. ಚನ್ನಬಸವಣ್ಣನವರ ಮುಖ್ಯ ಉದ್ದೇಶ ಲಿಂಗಾಯತ ಸಿದ್ಧಾಂತವನ್ನು ಯುಗಧರ್ಮಕ್ಕೆ ಹೊಂದಿಕೊಳ್ಳುವಂತೆ ಸಾಮಾನ್ಯ ಜನತೆಗೆ ವಿವರಿಸುವುದಾಗಿತ್ತು. ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಅಭೂತಪೂರ್ವ ಧಾರ್ಮಿಕ ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿಗೆ ಒಂದು ಬಗೆಯ ತಾತ್ವಿಕ ನೆಲೆಗಟ್ಟನ್ನು ಒದಗಿಸುವ ಪ್ರಯತ್ನ ಚನ್ನಬಸವಣ್ಣನವರಿಂದ ನಡೆಯಿತು. ಆದ್ದರಿಂದಲೇ ಚನ್ನಬಸವಣ್ಣನವರ ವಚನಗಳಲ್ಲಿ ಕಂಡುಬರುವಷ್ಟು ತಾತ್ವಿಕ ವಿವೇಚನೆ ಸಮಕಾಲೀನ ವಚನಕಾರರಲ್ಲಿ ಕಂಡುಬರುವುದಿಲ್ಲ. ವೀರಶೈವ ಮತತತ್ವ ಹಾಗೂ ಆಚಾರ ವಿಚಾರಗಳ ಬಗ್ಗೆ ಇದಮ್ಮಿತ್ಥಂ ಎಂದು ತಿಳಿಯ ಬಯಸುವವರು ಚನ್ನಬಸವಣ್ಣನವರ ವಚನಗಳಿಗೆ ಹೋಗಬೇಕು. ಸಮಾಜದ ವಿವಿಧ ಸ್ತರಗಳಿಂದ ಬಂದ ಶರಣರು ವಿಶಾಲ ವೇದಿಕೆಯ ಮೇಲೆ ಸರಿಸಮಾನರಾಗಿ ಕುಳಿತುಕೊಂಡು ನಡೆಸಿದ ಆಧ್ಯಾತ್ಮಿಕ ಸಾಮಾಜಿಕ ವಿಚಾರಗಳ ಚರ್ಚೆ ಹಾಗೂ ಗೋಷ್ಠಿಗಳ ಫಲವಾಗಿ ನಿರ್ಣೀತಗೊಂಡ ಅಂಶಗಳಿಗೆ ಒಂದು ರೂಪವನ್ನು ಕೊಡುವ ಪ್ರಯತ್ನ ಚನ್ನಬಸವಣ್ಣನವರಿಂದಾಗ್ಯದ. ಇದರಿಂದಾಗಿ ಲಿಂಗಾಯತಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ಅಂಶಗಳೆಲ್ಲವೂ ತುಂಬ ವಿವರಪೂರ್ಣವಾಗಿ ಹಾಗೂ ತಲಸ್ಪರ್ಶಿಯಾಗಿ ಚನ್ನಬಸವಣ್ಣನವರ ವಚನಗಳಲ್ಲಿ ಬಂದಿರುವುದನ್ನು ಕಾಣ್ತೀವಿ. ಲಿಂಗಾಯತದ ಅಂಗವಾದ ಅಷ್ಟಾವರಣ, ಪ್ರಾಣವಾದ ಪಂಚಾಚಾರ ಮತ್ತು ಆತ್ಮವೆನಿಸಿದ ಷಟಸ್ಥಲಕ್ಕೆ ಸಂಬಂಧಿಸುವಂತೆ ಏನೆಲ್ಲ ವಿವರಗಳನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ಕಾಣಬಹುದು. ಅಂಗ ಸ್ಥಳಗಳಲ್ಲಿ ಒಂದೊಂದನ್ನೂ ಕುರಿತಂತೆ ಸೂತ್ರಪ್ರಾಯವಾಗಿ ಹರಳುಗಟ್ಟಿದಂತೆ ಹೇಳಿರುವ ಚನ್ನಬಸವಣ್ಣನವರ ವಚನಗಳು ಲಿಂಗಾಯತದ ಅಧ್ಯಯನ ಅಧ್ಯಾಪನಗಳಿಗೆ ಹೆಚ್ಚಿನ ನೆರವನ್ನು ನೀಡ್ತವೆ. ಅಷ್ಟಾವರಣಗಳಲ್ಲಿ ಉಪನ್ಯಾಸ ಮೂರ್ತಿಗಳಾದ ಗುರುಲಿಂಗ ಜಂಗಮದ ಬಗ್ಗೆ ಒಂದು ಸ್ಪಷ್ಟವಾದ ಮತ್ತು ಖಚಿತವಾದ ಪರಿಕಲ್ಪನೆ ಚನ್ನಬಸವಣ್ಣನವರ ವಚನಗಳಲ್ಲಿ ಕಾಣ್ತದೆ. ಗುರುಲಿಂಗ ಜಂಗಮದ ಸ್ಥಾನಮಾನಗಳನ್ನು ನಿರ್ಣಾಯಕ ರೀತಿಯಲ್ಲಿ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿರುವುದು ಪರಿಶೀಲನಾರ್ಹವಾಗ್ಯದ.
ಅಷ್ಟಾವರಣಗಳಲ್ಲಿ ಉಪಾಸನೆಯ ಫಲವೆಂದು ಪರಿಗಣಿತನಾದ ಪಾದೋದಕ ಪ್ರಸಾದ ಮತ್ತು ಅವುಗಳಲ್ಲಿರುವ ವಿವಿಧ ಪ್ರಕಾರಗಳ ವಿವರ ಚನ್ನಬಸವಣ್ಣನವರ ವಚನಗಳಲ್ಲಿ ಸುವಿವರವಾಗಿ ಬರುವಂತೆ ಸಮಕಾಲೀನ ಶರಣರ ಯಾವ ವಚನಗಳಲ್ಲಿಯೂ ಕಂಡುಬರುವುದಿಲ್ಲ. ವೀರಶೈವ ಅಷ್ಟಾವರಣಗಳಲ್ಲಿ ಉಪಾಸನೆಯ ಸಾಧನಗಳೆಂದು ಹೇಳಲಾಗುವ ವಿಭೂತಿ, ರುದ್ರಾಕ್ಷಿ ಹಾಗೂ ಮಂತ್ರಗಳ ಬಗ್ಗೆ ಲಿಂಗಾಯತಕ್ಕೆ ವಿಶಿಷ್ಟವಾಗಿರುವ ಒಂದು ಪರಿಕಲ್ಪನೆಯನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ಕಾಣ್ತೀವಿ. ಪಂಚಾಚಾರಗಳನ್ನು ಕುರಿತಂತೆ ಚನ್ನಬಸವಣ್ಣನವರ ವಚನಗಳಲ್ಲಿ ಬರುವ ವಿವರ ಪರಿಭಾವನಾರ್ಹ ಪಂಚಾಚಾರಗಳು ಚನ್ನಬಸವಣ್ಣನವರ ದೃಷ್ಟಿಯಲ್ಲಿ ಲಿಂಗಾಯತದ ನೈತಿಕ ವಿಭಾಗಕ್ಕೆ ಸೇರ್ತವೆ. ಅವು ಆಚಾರಗಳನ್ನು ಐದಾಗಿ ವಿಭಜಿಸುವ ಜೊತೆಗೆ ಮೂರಾಗಿ, ಏಳಾಗಿ, ಹನ್ನೆರಡಾಗಿಯೂ ವಿಭಜಿಸ್ತಾರೆ. ಸಿದ್ದರಾಮನಿಗೆ ಚನ್ನಬಸವಣ್ಣನವರು ವಿವರಿಸುವ ಒಟ್ಟು ಆಚಾರಗಳ ಸಂಖ್ಯೆ 50. ಇದರಿಂದ ಆಚಾರಕ್ಕೆ ಚನ್ನಬಸವಣ್ಣನವರು ಕೊಟ್ಟಿರುವ ಮಹತ್ವ ಸ್ಪಷ್ಟವಾಗ್ತದೆ. ಆದರೂ ಚನ್ನಬಸವಣ್ಣನವರು ಹೆಚ್ಚು ಒತ್ತು ಕೊಟ್ಟಿರುವುದು ಪಂಚಾಚಾರಗಳಿಗೆ. ನೀವು ಆಚಾರ ಅನುಭವಗಳಿಂದ ನೀವು ಪ್ರಕಟಗೊಳ್ಳುವಿರಾಗಿ ಎಂದು ಚನ್ನಬಸವಣ್ಣನವರು ಒಂದೆರಡು ಕಡೆ ಹೇಳ್ಯಾರ. ಈ ಮೂರನ್ನು ಕುರಿತಂತೆ ವಿಸ್ತಾರವಾದ ಪ್ರತಿಪಾದನೆ ಇವರ ವಚನಗಳಲ್ಲಿ ಸಿಗ್ತದೆ. ಶಿವಯೋಗವನ್ನು ಕುರಿತಂತೆ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿರುವ ಮಾತುಗಳು ವೀರಶೈವಾಭ್ಯಾಸಿಗಳಿಗೆ ಅತ್ಯಂತ ಮಹತ್ವ ಅನ್ನಿಸ್ತವೆ. ಆಕಾಶಕಾಯನಾಗುವ ಮೂರು ಹಂತಗಳನ್ನು ಗುರುತಿಸುವ ಮೂಲಕ ಅವರು ಶಿವಯೋಗದಲ್ಲಿ ಒಂದು ಹೊಸ ಆಯಾಮವನ್ನು ತೆರೆದು ತೋರಿಸಾರ. ಹೀಗಾಗಿ ಚನ್ನಬಸವಣ್ಣನವರ ವಚನಗಳು ಒಂದು ದೃಷ್ಟಿಯಿಂದ ಲಿಂಗಾಯತ ತತ್ವ ಮಣಿದರ್ಪಣಗಳಾಗ್ಯಾವ ಅಂತ ಹೇಳಬಹುದು. ಚನ್ನಬಸವಣ್ಣನವರ ವಚನಗಳ ಇನ್ನೊಂದು ವಿಶೇಷತೆ ಅಂದ್ರೆ ತತ್ವ ವಿಚಾರದಂತಹ ಗೂಢ ವಿಷಯಗಳನ್ನು ಕೂಡ ನೇರ ಮತ್ತು ಸರಳ ಭಾಷೆಯಲ್ಲಿ ವಿವರಿಸಿರುವುದು. ಅವರ ವಚನಗಳಲ್ಲಿ ಸಂದಿಗ್ಧತೆ, ಕ್ಲಿಷ್ಟತೆಗಳನ್ನು ನಾವು ಕಾಣುವುದಿಲ್ಲ. ಅವರು ತತ್ವ ಪ್ರತಿಪಾದನೆಗೆ ತೊಡಗಿದುದು ಸಾಮಾನ್ಯ ಜನತೆಗಾಗಿ. ಅದರಿಂದಾಗಿ ಅವರ ವಚನಗಳ ಭಾಷೆ ಸಹಜವಾಗಿಯೇ ಸರಳ ಮತ್ತು ನೇರವಾಗಿರಬೇಕಾದುದು ಅನಿವಾರ್ಯ ಆಗಿತ್ತು. ಆ ಕಾರ್ಯವನ್ನು ಚನ್ನಬಸವಣ್ಣನವರು ತುಂಬ ಯಶಸ್ವಿ ರೀತಿಯಲ್ಲಿ ಮಾಡಿದ್ದಾರೆ. ತತ್ವ ಪ್ರತಿಪಾದನೆಯನ್ನು ಒಳಗೊಂಡಿರುವ ಅವರ ಕೆಲವು ವಚನಗಳು ತುಂಬ ದೀರ್ಘವಾಗಿದ್ದರೂ ಅವುಗಳ ಸರಳತೆಗೆ ಬಾಧೆ ಬಂದಿಲ್ಲ, ಕ್ಲಿಷ್ಟತೆ ತಲೆದೋರಿಲ್ಲ. ಕ್ಲಿಷ್ಟವಾದ ತತ್ವಗಳು ಬಹಳ ಸರಳ ರೀತಿಯಲ್ಲಿ ಚನ್ನಬಸವಣ್ಣನವರ ವಚನಗಳಲ್ಲಿ ಮೂಡಿಬಂದವ. ಮೊದಲ ಒಂದು ಅಂಶವನ್ನು ಹೇಳಿ ತದನಂತರ ಅದರ ವಿವರ ಹಾಗೂ ಪ್ರಕಾರಗಳನ್ನು ಒಂದಾದ ಮೇಲೊಂದರಂತೆ ಕ್ರಮಬದ್ಧವಾಗಿ ಎಳೆ ಎಳೆಯಾಗಿ ಸರಳ ಸುಂದರ ಭಾಷೆಯಲ್ಲಿ ಕೊಡುತ್ತಾ ಹೋಗಿರುವುದನ್ನು ನಾವು ಅವರ ವಚನಗಳಲ್ಲಿ ಕಾಣ್ತೀವಿ. ಶರಣು ಶರಣಾರ್ಥಿ.